ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನಿನ್ನ ಮುಂದೆ ಇಷ್ಟೊಂದು ಪ್ರಶ್ನೆಗಳನ್ನು ಇಟ್ಕೊಂಡು ಬಂದವನಲ್ಲ. ಆದರೆ ಈ ಸಲ ನನ್ನ ಕೈನಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ. ಈಗ ನನ್ನ ಮುಂದೆ ಇರೋದು ಎರಡೇ ದಾರಿಗಳು. ಒಂದು ಸಮಾಜ ಸರಿ ಅನ್ನೋ ದಾರಿ, ಇನ್ನೊಂದು ಸಮಾಜ ಯಾವತ್ತೂ ಒಪ್ಪದೇ ಇರೋ ದಾರಿ. ಸಮಾಜ ಸರಿ ಅನ್ನೋ ದಾರಿನೇ ಎಲ್ಲರೂ ತುಳಿತಾರೆ. ಯಾಕೆಂದರೆ ಯಾರಿಗೂ ಸಮಾಜದ ವಿರುದ್ಧ ಹೋಗೋ ಧೈರ್ಯ ಇಲ್ಲ. ಆದರೆ ಈ ದಾರಿಲಿ ಹೋದರೆ ತುಸಿಗೆ ಒಳ್ಳೇದಾಗತ್ತಾ? ನನ್ನ ನಂತರನೂ ತುಳಸಿಗೊಂದು ನೆಲೆ ಸಿಗುತ್ತಾ? ಖಂಡಿತ ಇಲ್ಲ. ನನ್ನ ಮಗ ತೀರ್ಕೊಂಡ ಮೇಲೆ ತುಳಸಿ ಎಲ್ಲಾದರೂ ಪೂಜೆಗೆ ಹೋದರೆ, ಇಲ್ಲ ನಾಲ್ಕು ಜನ ಸೇರೋ ಕಡೆ ಹೋದರೆ ವಿಧವೆ ವಿಧವೆ ಅಂತ ಅವಳನ್ನು ಅವಮಾನ ಮಾಡೋದನ್ನು ನಾನೇ ಕಣ್ಣಾರ ಕಂಡಿದ್ದೀನಿ. ಆದರೆ ಆಗೆಲ್ಲ ನಾನು ಅವಳ ಜೊತೆಯಲ್ಲೇ ಇರ್ತಿದ್ದೆ, ಅವಳನ್ನು ಹೇಗೋ ಸಮಾಧಾನ ಮಾಡ್ತಿದ್ದೆ. ಆದರೆ ಮುಂದೇನೂ ಇಂಥ ಸನ್ನಿವೇಶ ಬರ್ತಾನೇ ಇರುತ್ತಲ್ವ? ಆಗ ಅವಳ ಜೊತೆ ಯಾರು ನಿಲ್ತಾರೆ? ಮಾಧವ್ ಸರ್ ಜೊತೆ ನೀನು ಸ್ಕೂಟರಲ್ಲಿ ಬಂದಿದ್ದು ನಿಜನಾ? ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೆ ಬೇಡ ಅಂದೆ, ಆದರೆ ಅದು ನೀನು ಕೇಳದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಅಮ್ಮ ನೀನು ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ. ನೀವು ಹೇಗೆ ಅವ್ರಿಗೆ ಮಾವನೋ ನಾನು ಅವ್ರಿಗೆ ಮಗ, ನನಗೂ ಒಳ್ಳೇದೇನು ಕೆಟ್ಟದ್ದೇನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಯಾಕೆ ಆಚೆ ಕರ್ಕೊಂಬಂದಿದ್ಯಾ? ಅದನ್ನ ಯಾಕೆ ಕೋಪ ಮಾಡ್ಕೊಂಡು ಕೇಳ್ತೀಯ? ನಾನು ನಿನ್ನ ಜೊತೆ ಇಲ್ಲಿಗೆ ಬಂದಿದ್ದು ಜಗಳ ಮಾಡೋಕ್ಕಲ್ಲ. ಇನ್ಫ್ಯಾಕ್ಟ್ ನನಗಿಂತ ಮನೆ ಅಮ್ಮ ಎಲ್ಲ ಸಿಕ್ಕಿದ್ದು ನಿನ್ನಿಂದ ಅಂದಮೇಲೆ ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಅಲ್ವಾ? ಅಂದಮೇಲೆ ನೀನು ನನ್ನ ಡಿಸಿಷನ್ಸ್ನ ರೆಸ್ಪೆಕ್ಟ್ ಮಾಡಬೇಕಲ್ವಾ? ಖಂಡಿತವಾಗ್ಲೂ ನಾನು ನಿನ್ನ ಡಿಸಿಷನ್ಸ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಈ ವಿಷಯದಲ್ಲಿ ಅದೇ ವಿಷಯ ಬೇಡ. ನೀನೀಗ ನನ್ನನ್ನು ಇಲ್ಲಿ ಯಾಕೆ ಕರ್ಕೊಂಬಂದಿದ್ಯಾ ಅದನ್ನು ಹೇಳು. ಮನೇಲಿ ಆಗಲೇ ಮಾತಾಡ್ತಿದ್ದಾಗ ನೀನು ಮಾಧವ್ ಸರ್ ವಿಷಯನ ಹೇಳ್ಬಿಡ್ತೀಯ ಅನ್ನಿಸ್ತು, ಅದರಿಂದ ಮತ್ತೆ ರಾಧ ಅಂತ ಆಗೋದು ಬೇಡ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಓಹೋ, ಇಲ್ಲೂ ನಿನಗೆ ನನಗಿಂತ ಬೇರೆಯವ್ರ ಬಗ್ಗೆ ಯೋಚನೆ ಅಲ್ಲ? ಯಾಕೋ ಹಾಗಂದ್ಕೋತೀಯ? ನೀನಲ್ಲಿ ಎಲ್ಲರೂ ಮುಂದೆ ಹಾಗೆ ಮಾತಾಡಿದ್ರೆ ಅಮ್ಮಂಗೆ ನೋವಾಗತ್ತೆ ಅಲ್ವಾ? ಅದಕ್ಕೆ ನಿಮಗೆ ಯೋಚಿಸೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕರೆ ಪರಿಸ್ಥಿತಿ ಅರ್ಥ ಆಗತ್ತೆ ಅನ್ನಿಸ್ತು. ಒಂದು 10 ನಿಮಿಷ ನಿಧಾನವಾಗಿ ಯೋಚನೆ ಮಾಡು ಸಮರ್, ಆಮೇಲೂ ನೀನು ಮಾಡ್ತಿರೋದು ನಿನಗೆ ಸರಿ ಅನ್ಸಿದ್ರೆ ಏನು ಮಾಡೋದು ಯೋಚನೆ ಮಾಡೋಣ. ಏನು ಮಾಡಬೇಕು ಅದನ್ನು ನಾನು ಆಲ್ರೆಡಿ ಮಾಡಾಗಿದೆ ಸರಿ. ಮದುವೆ ಆಗೋದಾದರೆ ಸಪೋರ್ಟ್ ಮಾಡ್ತೀನಿ ಅಂತೀಯಲ್ಲ ಸಿರಿ, ಮದುವೆ ಆಗಲೇಬೇಕು ಅನ್ನೋದಾದರೆ
ನಾನು ಅರ್ಥವ್ರನ್ನೇ ಆಗಲಿ, ಆ ಮಾದಾಸವರೇ ಆಗಬೇಕು. ಆಲ್ರೆಡಿ ಮಾಡಿದ್ಯಾ? ಏನು ಹಾಗಂದ್ರೆ ಸಮರ್ಥ್? ಅದು ಈಗ ಗೊತ್ತಾಗಲ್ಲ, ಮನೆಗೆ ಹೋಗೋಣ, ಅಲ್ಲೇ ಗೊತ್ತಾಗುತ್ತೆ. ಸ್ಪಷ್ಟವಾಗಿ ಹೇಳು ಸಮರ್ ನಿನ್ ಮಾತುಕತೆ ಮುಗ್ದಿದ್ರೆ ನಾ ಮನೆಗೆ ಹೊರಡೋಣವಾ? ಏನಾಗಿದೆ ಇವನ್ಗೆ, ಅರ್ಥನೇ ಮಾಡ್ಕೋತಿಲ್ವಲ್ಲ. ಸ್ವಂತ ಮಕ್ಕಳೇ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಪ್ರಶ್ನೆ ಮಾಡೋವಾಗ ಸಮಾಜ ಅವಳನ್ನ ಪ್ರಶ್ನೆ ಮಾಡದೇ ಇರುತ್ತ? ಅದನ್ನೆಲ್ಲ ತುಳಸಿ ಹೇಗೆ ಎದುರಿಸ್ತಾಳೆ? ಇನ್ನೊಂದು ದಾರಿನು ತುಳಸಿಗೆ ಸುಲಭವಾದ್ದೇನಲ್ಲ. ಅಲ್ಲಿ ಇಲ್ಲಿಗಿಂತ ಹೆಚ್ಚು ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ಆದರೆ ಕಲ್ಲು ಮುಳ್ಳಿನ ದಾರಿನಾದ್ರೂ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಯಾರಾದರೂ ಇರಬೇಕಲ್ವಾ? ಇಷ್ಟು ವರ್ಷ ನಾನು ನಂಬ್ಕೊಂಡು ಬಂದಿದ್ದ ಕಟ್ಪಾಡಿಗೆ ಜೋತ್ ಬಿದ್ದು ಮೊದಲನೇ ದಾರಿನೇ ತುಳಿಲ, ಅಥವಾ ನನ್ನ ಮಗಳು ತುಳಸಿಗೋಸ್ಕರ ಎರಡನೇ ದಾರಿ ತುಳಿಲ? ಈ ಪ್ರಶ್ನೆಗೆ ನೀನೇ ಉತ್ತರ ಹೇಳಬೇಕು ತಂದೆ. ಇವತ್ತು ನೀನು ನನ್ನ ಗೊಂದಲಕ್ಕೆ ತೆರೆ ಎಳೆದೇ ಎಳಿತೀಯ ಅಂತನೋ ನಂಬಿಕೆ ನನಗಿದೆ. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.